ಬ್ರೋ ಬಿಗ್ ಬಾಸ್ ನೋಡ್ತೀರಾ? ಖಂಡಿತ ನೋಡ್ತೀವಿ ಬ್ರೋ. ಫಸ್ಟ್ ಸೀಸನ್ ಅಂತ ಹೇಳಲ್ಲ, ನಾ ಒಂದು 5ನೇ ಸೀಸನಿಂದ ನೋಡ್ಕೊಂತಾನೇ ಬಂದಿದ್ದೀನಿ ನಾನು. ಯಾವ ಫೇವ್ರೇಟ್ ನಿಮಗೆ ಈ ಸೀಸನಲ್ಲಿ? ಈ ಸೀಸನಲ್ಲಿ ಹೇಳ್ಬೇಕು ಅಂದರೆ ನನಗೆ ಲಾಸ್ಟ್ ಸೀಸನಲ್ಲೂ ಅವರೇ ಆಗಿದ್ರು, ಈ ಸೀಸನಲ್ಲೂ ಅವರೇನೆ ದಿವ್ಯಾ ಗುರು. ದಿವ್ಯಾ ಅವರೇ ಫೇವ್ರೇಟು. ಬಟ್ ಒಂದು ಬೇಜಾರು ಅಂತ ಏನಂದರೆ ಹೊಸ್ಪುರ್ಗೆ ಅವಕಾಶ ಕೊಡಬೇಕಿತ್ತು ಅಲ್ವಾ. ಇವಾಗ ರಿಯಾಲಿಟಿ ಶೋ ಅಂದ್ರೇನು, ಹೊಸ್ಪುರ್ನ ಕರೆಸಿ ಅವರಲ್ಲಿ ಏನೋ ಒಂದು ಪ್ರತಿಭೆ ಇರುತ್ತೆ. ಇವಾಗ ಬಿಗ್ ಬಾಸ್ಗೆ ಹೋಗ್ಬೇಕಂದ್ರೆ ಒಬ್ಬ ವ್ಯಕ್ತಿಗೆ ಆ ವ್ಯಕ್ತಿಯಲ್ಲಿ ಒಂದು ಬೆಲೆ ಇರಬೇಕು, ಇಲ್ಲಾಂದರೆ ಆ ವ್ಯಕ್ತಿಯಲ್ಲಿ ಒಂದು ಕಲೆ ಇರಬೇಕಂತೆ ಅಲ್ವಾ. ಅಂಥ ವ್ಯಕ್ತಿಗಳ ಬಿಗ್ ಬಾಸ್ಗೆ ಹೋಗೋಕೆ ಸಾಧ್ಯ. ಅದರಲ್ಲಿ ಹೋದ ಸಲ ಹೋಗಿರೋರನ್ನ ಮತ್ತೆ ಏನು ಕಳಿಸಿದ್ರು ಅನ್ನೋದು ನನಗೆ ಅರ್ಥ ಆಗಲಿಲ್ಲ ಈ ಸಲ. ಆದ್ದರಿಂದ ಒಂದು ಸ್ವಲ್ಪ ಬೇಜಾರಿದೆ. ಆದರೂ ನಾನು ದಿವ್ಯನ್ಗೆ ಸಪೋರ್ಟ್ ಮಾಡ್ತೀನಿ ಗುರು. ಲಾಸ್ಟ್ ಟೈಮ್ ಗೆಲ್ಲಕ್ಕಾಗಲಿಲ್ಲ, ಈ ಸಲನಾದರೂ ಗೆಲ್ಲಿ ಅಂತ. ಓಕೆ, ಈ ಸೀಸನಲ್ಲಿ ಅದೇ ಈಗ ಗ್ರ್ಯಾಂಡ್ ಫಿನಾಲೆ ಹತ್ರ ಬಂತು. ಹೌದು, ಯಾರು ಗೆಲ್ತಾರೆ? ಇವಾಗ ಜನಗಳ ಪ್ರಕಾರ ನಾನು ನೋಡಿದ ಪಬ್ಲಿಕ್ ಪ್ರಕಾರ ರಾಕೇಶ್ ಅವರು ಫಸ್ಟು ಬರ್ತಾರೆ ಅಂತ, ದಿವ್ಯಾ ಅವರು ಸೆಕೆಂಡ್ ಬರ್ತಾರೆ ಅಂತ, ಮೂರನೇ ಪ್ಲೇಸು ಇವರು ರೂಪೇಶ್ ಶೆಟ್ಟಿ ಅವ್ರು ಬರ್ತಾರೆ ಅಂತ ಇದೆ. ನೋಡೋಣ ಏನಾಗುತ್ತೆ ಅಂತ. ನಿಮಗೆ ಯಾರು ಗೆಲ್ಲಬೇಕು? ಅದೇ ನನಗೆ ರೂಪೇಶ್ ಶೆಟ್ಟಿ ಅವರೇ ಗೆಲ್ಲಬೇಕು, ಇಲ್ಲಾಂದರೆ ರೂಪೇಶ್ ರಾಜಣ್ಣ ಅವರು ಗೆಲ್ಬೋದು ಅಂತ. ಓಕೆ, ಯಾಕೆ? ರಾಜಣ್ಣ ಅವರು ಒಂದು ಸೈಡ್ಗಿಟ್ಬಿಡೋಣ, ಅವ್ರ ಬಗ್ಗೆ ಬೇಜಾರು ಇದೆ ನಿಮಗೆಲ್ಲ ಗೊತ್ತಿರುತ್ತೆ ಅಲ್ಲ. ಅವರು ಲಾಸ್ಟ್ ಒಂದು 2 ವರ್ಷದಿಂದೆ ಬಿಗ್ ಬಾಸಲ್ಲಿ ಒಂದು ಬೋರ್ಡು ಇಂಗ್ಲೀಷಲ್ಲಿ ಹಾಕಿದ್ದಾರೆ ದೊಡ್ಡದಾಗಿ ಅಂತ ಒಂದು ವಿಡಿಯೋ ಮಾಡಿ ಬಿಡ್ತಾರೆ. ಏಯ್, ಬಿಗ್ ಬಾಸಲ್ಲಿ ಕನ್ನಡದ ನೀವು ಪಾಂಡ್ಸ್ ಹಾಕ್ಬೇಕು, ಬಿಗ್ ಬಾಸ್ಗೆ ನಾಚಿಕೆ ಹಾಕಬೇಕು, ಈ ಥರ ರಿಯಾಲಿಟಿ ಶೋ ಮಾಡ್ತೀರಂತ. ಅದೇ ಬಿಗ್ ಬಾಸ್ ವೇದಿಕೆಯಲ್ಲಿ ಈ ಸಲ ಬಂದು ಗ್ರ್ಯಾಂಡ್ ಫಿನಾಲೆಗೆ ಬಂದಿದ್ದಾರೆ ಅವರು ಅಲ್ವಾ. ನಮ್ಮ ಜನಗಳು ಅವ್ರು ಏನು ಮಾಡಿದ್ರು ಏನು ಮಾಡಿದ್ರು ಅದನ್ನ ಸೈಡ್ಗೆ ಹಾಕ್ಬಿಟ್ರು. ನಮ್ಮ ಕನ್ನಡದ ಜನತೆನೇ ಅಷ್ಟು ಅಲ್ವಾ ವಿಶಾಲ ಹೃದಯದವರು ಅಂತ ಹೇಳ್ತಾರಲ್ಲ ಆ ಥರ. ಅವ್ರು ಏನು ಹೇಳಿದ್ರು ಸೈಡ್ಗೆ ಹಾಕಿದ್ರು, ಅವ್ರನ್ನ ಗ್ರ್ಯಾಂಡ್ ಫಿನಾಲೆ ತನಕ ತಂದಿದ್ದಾರೆ. ಅವ್ರನ್ನ ಈ ಸಲ ಗೆಲ್ಲಿಸಿದ್ರೆ ನಮ್ಮ ಕನ್ನಡದ ಉಳಿವಿಗಾಗಿ ಮತ್ತಷ್ಟು ಹೋರಾಟ ಮಾಡೋಕ್ಕೆ ಇನ್ನಷ್ಟು ಎನರ್ಜಿ ಸಿಗುತ್ತೆ ಅಂತ ನನಗನ್ಸುತ್ತೆ. ಅದರಿಂದ ರಾಜಣ್ಣ ಅವ್ರು ಗೆಲ್ಲಬೇಕು ಅಂತ ನನಗನ್ಸುತ್ತೆ. ಹೌದು, ಅವರು ಓ ಟಿ ಟಿಯಿಂದ ಇವಾಗ ಬಿಗ್ ಬಾಸ್ಗೆ ಟಿ ವಿ ಶೋಗೆ ಬಂದಿರೋರು ಓನ್ಲಿ 90 ಡೇಸಿಂದ ಆಡ್ಕೊಂಬರ್ತಾ ಇದ್ದಾರೆ ಅಲ್ವಾ. ಓ ಟಿ ಟಿಯಲ್ಲಿ ಕೂಡ ಕೆಲವು ವಾರಗಳಿಂದ ಫಸ್ಟ್ ಪ್ಲೇಸ್ ಬಂದಂಥವರು ಇವರು ರೂಪೇಶ್ ಶೆಟ್ಟಿ ಅಲ್ವಾ. ಅವರು ಕಷ್ಟಪಟ್ಟಿದ್ದಾರೆ, ಅವರು ಗೆದ್ರೂ ನಮಗೆ ತುಂಬ ಖುಷಿ ಆಗುತ್ತೆ ಬ್ರೋ. ರನ್ನರ್ ಅಪ್ ಯಾರಾಗಬಹುದು ಬಿಗ್ ಬಾಸ್ ಈ ಸೀಸನ್? ದಿವ್ಯಾ ಅಂತ ಹೇಳ್ತೀನಿ ಬ್ರೋ, ಯಾಕಂದರೆ ಫ್ಯಾನ್ಸು ತುಂಬ ಇದ್ದಾರೆ. ಅವ್ರ ಗೇಮು ಕೂಡ ಹಂಗೆ ಆಡ್ತಾರೆ. ಒಬ್ಬ ಹುಡುಗನಿಗೆ ಕಾಂಪಿಟೇಷನ್ ಕೊಡೋ ಅಂಥದ್ದು ಅವ್ರಿಗೆ ಎನರ್ಜಿ ಇದೆ ಗುರು, ಅವ್ರು ಗೆಲ್ಲಬೇಕು ಅಂತ ಆಸೆ ಇದೆ. ಓಕೆ, ನಿಮ್ಮ ಪ್ರಕಾರ ಈ ಬಿಗ್ ಬಾಸ್ ಸೀಸನಲ್ಲೇ ಬೆಸ್ಟ್ ಎಂಟರ್ಟೈನರ್ ಯಾರು? ಎಂಟರ್ಟೈನರ್ ಅಂದರೆ ಗುರೂಜಿ ಅಂತ ಹೇಳ್ಬೋದು ಗುರು. ನಮ್ಮ ಆರ್ ಸಿ ಬಿ ಹಾಳಾಗಿದ್ದೆ ಅವರಿಂದ ಅಲ್ಲ ಗುರು, ಒಂದೂ ಪಾಸ್ ಆಗಲಿಲ್ಲ ಅವ್ರು ಹೇಳಿದ್ದು. ಆದರೆ ಪರವಾಗಿಲ್ಲ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟರು. ನೋಡೋಣ, ಪಾಪ ಎಲಿಮಿನೇಟ್ ಆದರು, ಮುಂದೆ ಒಳ್ಳೇದಾಗಲಿ ಅವರಿಗೆ.